ಕರ್ಗೆ ಕರ್ಕೊಂಡ್ ಹೋಗಿಲ್ರಿ ಅದ್ರ ಹಿಂಗ್ ನೋಡಕ್ತಾರ ಈಗ ನಿಮ್ ಪಕ್ಷಕ್ಕಾಗಿ ದುಡಿದಿರೋ ಹಿರಿಯ ದಲಿತ ನಾಯಕನು ಏನು ಅಲ್ಲ ಅಂತ ಗೊತ್ತ ನೀವ್ ಒಬ್ಬ ದಲಿತ ನಾಯಕ ಅಂದ್ಬಿಟ್ಟು ನಾಮಿನೇಷನ್ ಮಾಡಾಕ್ ಹೋಗಿರಲ್ರಿ ಅದು ಅವ್ರ ಜೋಡ್ ಕರ್ಕೊಂಡೋಗಿ ಹೊರ ಹೋಗಿರಿ ನೀವೇನ್ ದಲಿತರ ಪರ ಸರ್ಕಾರ ಮಾಡ್ತೀರಿ ನೀವೇನ್ ದಲಿತರಿಗೆ ನ್ಯಾಯ ಕೊಡಿಸ್ತೀರಿ ಇದನ್ರಿ ದಲಿತ ಪ್ರೇಮಿ ಪಕ್ಷ ಅಂದ್ರ ನಮಸ್ಕಾರ ಹಿಂಗ ಬಾಕಲ್ಸಂದಾಗ ನೋಡಕತ್ತಾರು ಅವ್ರ ಹೌದಿಲ್ರಿ ಅವ್ರು ఆ అవును యాక్ హింగ్ నోడతారా గబ్బరి నోడను ఎల్ నితారు ఇవ్ హింగ్ బాగల్ చందోడ్కొత్తా సీక్రెట్ ఇన్వెస్టిగేషన్ నడిసార రాజకీయ బిట్ట గబ్బ్రి నోడను గొత్త నన్గు ಅಯ್ಯ ಏನು ಅರ್ಥ ಆಗುವಲ್ತು ಯಾಕ ಹಿಂಗ್ ನಿಂತಾರು ನಿಮ್ಗೇನ್ ಅರ್ಥ ಐತೆ ಏನ್ರಿ ಬರೀ ನಿಮ್ ನೋಡೋಣ ಎದಕ್ ನಿಂತಾರ ಓ ಹಾ 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 ಇದ್ರಿ ವೈನಾಡ್ ಆಗಿದ್ದು ಪ್ರಿಯಾಂಕಾ ಗಾಂಧಿ ವಾದ್ರ ಅವ್ರು ನಾಮಿನೇಷನ್ ಸಲ್ಸಕ್ ಹೋಗ್ಯಾರ ಒಳಗ ಅವ್ರ ಮನೇನೋರ್ ಐದ್ ಮಂದಿ ಒಳಗ್ ಹೋಗ್ಯಾರು ಯಾಕಂದ್ರ ಅಲ್ಲಿ ಐದೇ ಮಂದಿಗೆ ಅವಕಾಶ ಐತಿ ಓ ನಮ್ ಕರ್ಗೆ ಕಾರ್ನ್ ಕರ್ಕೊಂಡ್ ಹೋಗಿಲ್ರಿ ಪಾಪ ಅದಕ್ಕೆ ಈಗ ಹನಿಕೆ ನೋಡತ್ತಾರ ಇದರಿಂದ ಗೊತ್ತಾಗ್ತೈತಿ ನೋಡ್ರಿ ಕ್ಲಿಯರ್ ಹಂಗೆ ನಿಮಗೆ ಬರೀ ನಿಮ್ಮ ಕುಟುಂಬನ ಅಂತ ಹೇಳಿ ನಿಮಗೆ ದೇಶ ಮೊದಲಲ್ಲ ಅಂತ ನಮ್ಗೆ ಗೊತ್ತಿತ್ತು ಮಂದಿನೂ ಮೊದಲಲ್ಲ ಅಂತ ಗೊತ್ತಿತ್ತು ಈಗ ನಿಮ್ಮ ಪಕ್ಷಕ್ಕಾಗಿ ದುಡಿತಿರೋ ಹಿರಿಯ ದಲಿತ ನಾಯಕನೂ ನಿಮಗೇನು ಅಂತ ಗೊತ್ತಾಯ್ತ ನೋಡ್ರಿ ಒಟ್ಟು ನಿಮ್ಮ ಕುಟುಂಬನ ಮೊದಲಿಲ್ಲರೀ ಅಲ್ರಿ ಇಂದಿರಾ ಗಾಂಧಿ ಕಾಲದಿಂದ ಮೂಲದಿಂದ ಕಾಂಗ್ರೆಸ್ ಪಕ್ಷಕ್ಕಂತನ ದುಡ್ಕೋತ ಬಂದಿದ್ದ ಜೀವ ಕರ್ಗೆ ಕಾಕರ್ ಹೊರಗೆ ನಿಲ್ಸಿರಲ್ರಿ ನೀವ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ರಾಷ್ಟ್ರಾಧ್ಯಕ್ಷ ದಲಿತ ನಾಯಕನ ಹೊರಗೆ ನಿಲ್ಸಿರಲ್ರಿ ಎಂತ ಮಾತ್ರ ಇದು ಚಲೋ ಮರ್ಯಾದೆ ಕೊಟ್ಟಿರಿ ಬಿಡ್ರಿ ನಮ್ ಕರ್ಗೆ ಕಾಕಾರಿಗೆ ಹೊರಗ್ ನಿಂದ್ರಿ ಪಾಪ ಬಾಗಲ್ ಸಂದಾಗ ನೋಡಕತ್ತಾರಲ್ರಿ ಅವ್ರ ಎಲೆಕ್ಷನ್ ನಾಮಿನೇಷನ್ ಹೋಗಬೇಕಂದ್ರ ಐದ ಮಂದಿ ಹೋಗ್ಬೇಕಂತ ರೂಲ್ಸ್ ಐತಿ ಗೊತ್ತೈತಿ ನಮಗ ನಿಮ್ಗೂ ಗೊತ್ತಿರ್ಬೇಕಲ್ರಿ ರಾಹುಲ್ ಗಾಂಧಿ ಅವರ ಪ್ರಿಯಾಂಕಾ ಗಾಂಧಿ ಅವರ ನೀವು ಕರ್ಗೆ ಕಾಕರ್ ಹೆಸರು ಬಿಟ್ಟ ನಿಮ್ ನಿಮ್ ಮನೆಯನ್ನೋರ್ ಅಷ್ಟ ಹೆಸರು ಕೊಟ್ಟಿರಿ ಅವಾಗ ನೆನಪಾಗ್ಲಿಲ್ಲ ಅಂದ್ರೆ ನಿಮ್ ಜೋಡ್ ರಾಷ್ಟ್ರಾಧ್ಯಕ್ಷರ ಕರ್ಕೊಂಡು ಹೋಗಿರಿ ಅಲ್ಲಿ ಅಂತ ಹೇಳಿ ಅವ್ರನ್ನ ಇಲ್ಲೇ ಬಿಟ್ಟು ನೀವು ಮನೆಯನ್ನೋರ್ ಐದ್ ಮಂದಿ ಒಳಗ್ ಹೋದ್ರ ಪಾಪ ಅವ್ರ ಹೆಂಗ್ ನಿಂತಾರ ನೋಡ್ರಿ ಬಾಗಲ್ ಸಂದ್ಯಾಗ ಇದ ಅಂದ್ರೆ ನಿಮ್ ದೊಡ್ಡ ದೊಡ್ಡ ದಲಿತಪ್ಪರ ಸರ್ಕಾರ ಒಬ್ಬ ಹಿರಿಯ ದಲಿತ ನಾಯಕನ ಹೊರಗೆ ನಿಲ್ಸಿರಲ್ರಿ ಮತ್ ಜ್ಞಾನೋದಯ ಆಗಿ ಮತ್ತೆ ನಿಮ್ ಮನೊಬ್ರನ್ನ ಹೊರಗ್ ಕಳಿಸಿ ಕಾಕಾರ್ನ ಒಳಗ್ ಕರ್ಕೋತಿರಿ ಅದೇನ್ ತಿಳಿತೋ ಗೊತ್ತಿಲ್ಲ ಇದರಿಂದ ಏನ್ ಗೊತ್ತಾತ್ರಿ ಇದರಿಂದ ಪ್ರೂವ್ ಆತಲ್ರಿ ನಿಮಗ್ ನಿಮ್ಮ ಕುಟುಂಬದವರ ಮೊದಲ ಅಂತ ಹೇಳಿ ನಿಮಗ ನಿಮ್ ಪಕ್ಷಕ್ಕಂತ ದುಡ್ದವ್ರ ಏನು ಅಲ್ಲ ಅಂತ ಗೊತ್ತಾತಲ್ರಿ ಇನ್ನೇನ್ ಬೇಕು ಅಷ್ಟಕ್ಕೂ ನಿಮಗ್ ಆಮೇಲೆ ತಿಳಿದು ಒಳಗ್ ಕರ್ದಿದ್ದು ಒಬ್ಬ ರಾಷ್ಟ್ರಾಧ್ಯಕ್ಷನ ದಲಿತ ನಾಯಕನೇನಲ್ಲ ಹೊರಗ್ ನಿಲ್ಸಿದಾಗ ಅಷ್ಟು ಬರಲಿಲ್ಲ ಏನ್ರಿ ನಿಮಗ ರಾಹುಲ್ ಗಾಂಧಿ ಅವರ ಬಜೆಟ್ ಹಲ್ವಾ ಮಾಡ್ಬೇಕಂದ್ರ ಅಲ್ಲಿ ದಲಿತರು ಎಷ್ಟಿದ್ರು ಒಬಿಸಿದವ್ರು ಎಷ್ಟಿದ್ರು ಅಂತ ಕೇಳಿದ್ರಿ ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸ್ ಒಳಗೆ ಎಷ್ಟು ಮಂದಿ ಇದ್ದರು ಎಷ್ಟು ಮಂದಿ ಇದ್ದರು ಅಂತ ಕೇಳಿದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗ ಎಷ್ಟು ಮಂದ ಅಂತ ಕೇಳ್ತೀರಿ ಇನ್ನು ಕ್ಯಾಬಿನೆಟ್ ಒಳಗೆ ಎಷ್ಟು ಮಂದಿ ದಲಿತ ಮಂತ್ರಿಗಳದಾರ ಅಂತೀರಿ ಎಲ್ಲಾ ಕಡೆ ಎಷ್ಟು ಮಂದಿ ದಲಿತರದಾರು ಎಲ್ಲಿ ಅಂತ ಎಲ್ಲ ಇಷ್ಟಿಷ್ಟು ಮಾತಾಡ್ತಿರಲ್ರಿ ನೀವು ಒಬ್ಬ ದಲಿತ ನಾಯಕ ಅಂದ್ಬಿಟ್ಟು ನಾಮಿನೇಷನ್ ಮಾಡಕ್ ಹೋಗಿರಲ್ರಿ ಅದು ಅವ್ರನ್ನ ಜೋಡ್ ಕರ್ಕೊಂಡು ಹೋಗಿ ಹೊರಗ್ ನಿಂದ್ರಿ ಹೋಗಿರಿ ಇದು ಅಂದ್ರೆ ನಿಮ್ಮ ದಲಿತ ಮೇಲೆ ಪ್ರೀತಿ ಅಂದ್ರ ಇದೇನೋ ಮೊದಲಲ್ಲ ಹಿಂಗ ಬಾಳ ಮಂದಿಗೆ ನೀವು ದಲಿತ ನಾಯಕರಿಗೆ ಅವಮಾನ ಮಾಡಿರಿ ನೀವ ಕಾಂಗ್ರೆಸ್ ಸರ್ಕಾರದವ್ರು ಸೀತಾರಾಮ್ ಕೇಸರಿ ಅವರು ಅವರು ರಾಷ್ಟ್ರಾಧ್ಯಕ್ಷರು ದಲಿತರು ಅವ್ರನ್ನ ಒಂದು ರೂಮ್ನಾಗ ಬಾಗ್ಲಾಗ ಮುಚ್ಚಿ ಅವ್ರ ಹೊರಗೆ ಬರಲ್ದಾಗ ನೋಡ್ಕೊಂಡು ಇನ್ನೊಬ್ರನ್ನ ರಾಷ್ಟ್ರಾಧ್ಯಕ್ಷರಾಗ ಮಾಡಿದ್ರಿ ಇದೊಂಥರ ನಿಂದನೆ ಮಾಡಿದ್ರಿ ಅವ್ರನ್ನ ಅವಮಾನ ಮಾಡಿದ್ರಿ ಈಗ ಮತ್ತ್ ಕರ್ಗೆ ಕಾಕಾರ ಒಬ್ಬರು ರಾಷ್ಟ್ರಾಧ್ಯಕ್ಷರು ಅವರು ದಲಿತರ ನಾಯಕರು ಅವ್ರಿಗೂ ಹಂಗ ಅವಮಾನ ಮಾಡಿರಿ ಇದು ಕೆಟ್ಟದಾಗಿ ಅವಮಾನ ಮಾಡಿರಿ ಬಾಕಲ್ದಾಗ ನಿಂದ್ರಿಸಿ ಕಿನ್ಕೆ ಹಾಕಿ ನೋಡಂಗ ಮಾಡಿರಿ ಪಾಪ ಇನ್ನ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ನಿಮ್ದ ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದಾಗ ವಾಲ್ಮೀಕಿ ಹಗರಣ ಮಾಡಿ ದಲಿತರ ರೊಕ್ಕ ಎಲ್ಲ ನುಂಗಿ ನೀರ್ ಕುಡಿದ್ರು ಇನ್ನ ಮೂಡಾದಾಗಿನ್ ಸೈಟುನು ದಲಿತರದಂತಾನ ಸುದ್ದಿ ಐತಿ ಹಿಂಗ್ ಸಿಕ್ ಸಿಕ್ಕಲ್ಲಿ ದಲಿತರ್ದು ಹಿಂದುಳಿದವ್ರದ್ದು ರೊಕ್ಕ ನುಂಗಿ ನುಂಗಿ ಅವರು ನಿಮ್ಮನ್ನು ಇನ್ಸ್ಪೈರ್ ಆಗಿ ತಗೊಂಡಾರ ನೋಡ್ರಿ ಕರ್ನಾಟಕ ಸರ್ಕಾರದವ್ರು ನಿಮ್ಮಲ್ಲೇ ಇರೋ ನಿಮಗಂತ ದುಡ್ಯಾಕತ್ತಿದ್ದ ಒಬ್ಬ ಹಿರಿಯ ದಲಿತ ನಾಯಕನ ನೀವು ಅವಮಾನ ಮಾಡ್ರಿ ಅಂದ್ರೆ ನೀವೇನ್ ದಲಿತರ ಪರ ಸರ್ಕಾರ ಮಾಡ್ತೀರಿ ನೀವೇನ್ ದಲಿತರಿಗೆ ನ್ಯಾಯ ಕೊಡಿಸ್ತೀರಿ ಇರೋಷ್ಟು ನ್ಯಾಯನು ಕಸ್ಕೊಳ್ಳೋರ್ ನೀವು ಇದನ್ರಿ ದಲಿತ ಪ್ರೇಮಿ ಪಕ್ಷ ಅಂದ್ರ ಹೇ ಹೇ ಬಹಳ ಚಲೋ ಐತಿ ಹೇಳಿ ನಿಮ್ ಪಕ್ಷ ದಲಿತ ನಾಯಕನಿಗೆ ಏನು ಒಳ್ಳೆ ಮರ್ಯಾದೆ ಕೊಟ್ಟಿರಿ ಎರಡು ಕಣ್ಣು ಸಾಲ್ವಲ್ಲು ನೋಡೋಕೆ ಇದನ್ನ ನೀವೇ ನಿಮಗೊಮ್ಮೆ ಯೋಚನೆ ಮಾಡಿ ನೋಡ್ರಿ ಒಬ್ಬ ಹಿರಿಯ ನಾಯಕನ ಈ ರೀತಿ ನೋಡಕ್ಕೆ ನಿಮ್ಗೆ ಇಷ್ಟ ಆಕಿತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಇನ್ನು ಇಂಥ ಹೆಚ್ಚಿನ ವಿಡಿಯೋ ನೋಡೋದಕ್ಕ ನಮ್ಮ ಹೊಸದಿಗಿಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಬರ್ತೀನಿ ರೀ ನಮಸ್ಕಾರ